ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರು ಸಭೆಯನ್ನ ನಡೆಸಿದ್ದಾರೆ ಇಂಡಿಯಾ ವರ್ಸಸ್ ಎನ್ಡಿಎ ಒಕ್ಕೂಟಗಳ ನಡುವೆ ಇದೀಗ ಮಣಿಪುರ ಫೈಟ್ ಶುರುವಾಗಿರುವಂತದ್ದು ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಂಸದರು ಸಭೆಯನ್ನ ನಡೆಸಿದ್ದಾರೆ ದೆಹಲಿಯ ಕಚೇರಿ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿರುವಂತ ಸಭೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸದನಕ್ಕೆ ಬರ್ತಾರೆ ಹಾಗೆ ಮಣಿಪುರ ವಿಚಾರವಾಗಿ ಮಾತನಾಡುತ್ತಾರೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಿಸಬೇಕು ಅಂತ ಈಗಾಗಲೇ ವಿಪಕ್ಷಗಳು ಪಟ್ಟನ್ನ ಹಿಡಿದಿದೆ ಮಣಿಪುರ ಗಲಭೆ ವಿಚಾರವಾಗಿ ಅವಿಶ್ವಾಸ ನಿರ್ಣಯವನ್ನ ಕೂಡ ಮಂಡಿಸಿದೆ ವಿಪಕ್ಷಗಳು ಇವತ್ತು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ ಈ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ ದೆಹಲಿಯ ಕಚೇರಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಂಸದರು ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರ ಗಲಭೆ ವಿಚಾರವಾಗಿ ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ತಮ್ಮ ಜವಾಬ್ದಾರಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸಂಸತ್ತಿನಲ್ಲಿ ಅವರು ಉತ್ತರ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ ಇಂದಿನ ಕಲಾಪಕ್ಕೂ ಮುನ್ನ ಮೈತ್ರಿಕೂಟದಿಂದ ಮಹತ್ವದ ಚರ್ಚೆ ನಡೆದಿರುವಂತದ್ದು ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದೆ ವಿಪಕ್ಷಗಳು ಹೀಗಾಗಿ ಕಳೆದ 2 ದಿನಗಳಿಂದ ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ಆಯಿತು ನಿನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಮೊನ್ನೆ ಅವಿಶ್ವಾಸ ನಿರ್ಣಯದ ಚರ್ಚೆ ವಿಚಾರವಾಗಿ ಆರಂಭಿಕವಾದ ಭಾಷಣವನ್ನ ಮಾಡಿದ್ರು ಕಾಂಗ್ರೆಸ್ನ ಸಂಸದರಾಗಿರುವಂತ ಗೌರವ್ ಗೋಗೊಯ್ ಅವರು ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿದೆ ಹೀಗಾಗಿ ಸಂಸತ್ ಆರಂಭಕ್ಕೂ ಮುನ್ನ ಇಂಡಿಯಾ ಮೈತ್ರಿಕೂಟದ ಸಂಸದರು ಸಭೆಯನ್ನ ನಡೆಸಿದ್ದಾರೆ ಯಾವೆಲ್ಲ ರಣತಂತ್ರಗಳನ್ನು ಹೆಣಿಬೇಕು ಹೇಗೆ ಆಡಳಿತರೂಢ ಎನ್ಡಿಎ ಮೈತ್ರಿಕೂಟವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೆದಿರುತ್ತೆ ಈ ಸಭೆಯಲ್ಲಿ ಮಣಿಪುರ ಗಲಭೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಿಸಬೇಕು ಹಾಗೆ ಸರ್ವ ಪಕ್ಷಗಳ ನಿಯೋಗವನ್ನ ಮಣಿಪುರಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದೆ ಇದೇ ಕಾರಣಕ್ಕಾಗಿ ಮಣಿಪುರ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಬೇಕು ಅಂತ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದೆ ಕಳೆದ 2 ದಿನಗಳಿಂದ ಈ ವಿಚಾರವಾಗಿ ಚರ್ಚೆ ಕೂಡ ನಡೆಯಿತು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡಬೇಕಾಗಿದೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಮಾತನಾಡುತ್ತಾರೆ ಮಣಿಪುರ ವಿಚಾರವಾಗಿ ಮಾತನಾಡುತ್ತಾರೆ ಸರಿ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣ ವಿರೋಧಿಗಳಿಗೆ ಟಕ್ಕರ್ ಕೊಡುವಂತದ್ದ ಯಾಕಂದ್ರೆ ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರು ಸರಣಿ ಆರೋಪಗಳನ್ನು ಮಾಡಿದ್ರು ಇನ್ನು ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿಯೇ ನೇರ ಟಾರ್ಗೆಟ್ ಆಗಿದ್ದಾರೆ ಇಂದು ಯಾವೆಲ್ಲ ಪ್ರಶ್ನೆಗಳಿಗೆ ಮೋದಿ ಉತ್ತರವನ್ನ ಕೊಡ್ತಾರೆ ರಾಹುಲ್ ಪ್ರಶ್ನೆಗೆ ಮೋದಿ ಹೂಡತಾರ ಬಾಣ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೌಂಟರ್ ಕೊಡ್ತಾರಾ ಇಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಭಾಷಣವನ್ನ ಮಾಡುತ್ತಾರೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾರೆ ಸರಿ ಜೊತೆಗೆ ವಿಪಕ್ಷಗಳ ಆರೋಪಗಳಿಗೆ ಕೌಂಟರ್ ಅಟ್ಯಾಕ್ ಮಾಡುತ್ತಾರಾ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ರಾಹುಲ್ ಗಾಂಧಿ ಅವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಭಾಷಣವನ್ನ ಮಾಡಿದ್ರು ಇವತ್ತು ಆ ಆರೋಪಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೌಂಟರ್ ಕೊಡ್ತಾರಾ ಅನ್ನೋದು ರಾಮ ರಾವಣ ಕಥೆಯನ್ನ ಹೇಳಿದ್ರು ರಾಹುಲ್ ಗಾಂಧಿ ಅವರ ಭಾಷಣವನ್ನ ಸಂಸತ್ನ ಕಡತಗಳಿಂದ ತೆಗೆದು ಹಾಕಲಾಗಿದೆ ಆದರೂ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಮಾಡಿದ ಭಾಷಣ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇತ್ತು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಸಂಸತ್ನಲ್ಲಿ ನನ್ನ ತಾಯಿ ಕುಳಿತಿದ್ದಾಳೆ ಆದರೆ ಮಣಿಪುರದಲ್ಲಿ ಭಾರತಾಂಬೆಯ ಕಗ್ಗಲೆ ನಡೆದಿದೆ
ಬಿಜೆಪಿಗರು ದೇಶಪ್ರೇಮಿಗಳಲ್ಲ ದೇಶದ್ರೋಹಿಗಳು ಅಂತೆಲ್ಲ ರಾಹುಲ್ ಗಾಂಧಿ ಆರೋಪಗಳನ್ನು ಮಾಡಿದರು ಬಿಜೆಪಿಯ ರಾಜಕೀಯಕ್ಕೆ ಮಣಿಪುರ ಎರಡು ಹೋಳಾಗಿದೆ ಮೈತೇಯಿ ಸಮುದಾಯ ಕೂಕಿ ಸಮುದಾಯದವರು ನಿರಂತರ ಹಿಂಸಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಮಣಿಪುರದ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಕೇಂದ್ರ ಸರ್ಕಾರದ ವಿಚಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಹಾಗೆ ಒಂದು ಮಾತನ್ನ ಹೇಳಿದ್ರು ಹೃದಯದ ಮಾತು ಹೃದಯಕ್ಕೆ ಮಾತ್ರ ನಾಟುತ್ತೆ ಅಂತ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟಾಂಗ್ ಅನ್ನ ಕೊಟ್ಟರು ಜೊತೆಗೆ ಭಾರತದ ಸೇನೆ ಮನಸ್ಸು ಮಾಡಿದ್ರೆ ಮಣಿಪುರದಲ್ಲಿ 24 ಗಂಟೆಯಲ್ಲಿ ಶಾಂತಿಯನ್ನ ನೆಲೆಸುತ್ತೆ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಅನುವು ಮಾಡ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೂ ಬಿಜೆಪಿಗೂ ಬೇಕಿರೋದು ಅಲ್ಲಿ ಹಿಂಸಾಚಾರ ಅವರು ರಾಜಕೀಯಕ್ಕಾಗಿ ಈ ರೀತಿಯ ಹಿಂಸಾಚಾರಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ್ರು ಅಲ್ಲದೆ ಮಣಿಪುರದಲ್ಲಿ ಭಾರತಾಂಬೆಯ ಕೊಗ್ಗಲೆ ನಡೆಯತಾ ಇದೆ ಅಂತ ಆರೋಪ ಮಾಡಿದ್ರು ಬಿಜೆಪಿಗರು ದೇಶಪ್ರೇಮಿಗಳಲ್ಲ ದೇಶದ್ರೋಹಿಗಳು ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಈ ಮಾತುಗಳಿಗೆ ಈ ಹೇಳಿಕೆಗಳಿಗೆ ಬಿಜೆಪಿಯ ಸಂಸದರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ಅವರು ಕ್ಷಮೆಯನ್ನ ಕೋರಬೇಕು ಅಂತ ಪಟ್ಟನ್ನ ಹಿಡಿದ್ರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡುತ್ತಾರೆ ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿರುವಂತದ್ದು